ಅತೃಪ್ತರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಆ ಒಂದು ಪ್ರತಿಯಲ್ಲಿ ಎರಡು ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ ಅತೃಪ್ತರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಕೂಡ ದೂರನ್ನ ಬರೆದಿರುವಂತದ್ದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರೆ ಅತೃಪ್ತರು. ಅದರ ಒಂದು ಪ್ರತಿ ನಮಗೆ ಸಿಕ್ಕಿದೆ. ರಾಜೀನಾಮೆ ಸ್ವೀಕಾರಕ್ಕೆ ಸ್ಪೀಕರ್ ವಿಳಂಬ ಧೋರಣೆ ಅನುಸರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರಕ್ಕೆ ಬಹುಮತ ಇಲ್ಲ, ಈಗಲೇ ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ, ಅರ್ಜಿಯ ತುರ್ತು ವಿಚಾರಣೆಯನ್ನ ಕೈಗೊಳ್ಬೇಕು ಅಂತ ಹೇಳಿ ಇದೀಗ ಅವರು ಪತ್ರದಲ್ಲಿ ಬರೆದಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಅತೃಪ್ತ ಶಾಸಕರು ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅತೃಪ್ತರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿಯ ಪ್ರತಿ ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ, ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುಮಾರಸ್ವಾಮಿಯ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಯಾತಕ್ಕೋಸ್ಕರ ಇಷ್ಟೊಂದು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಇಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅಂತ ಹೇಳಿ ಅವರ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ ಅತೃಪ್ತ ಶಾಸಕರು. ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿದ್ದಾರೆ. ಅದರ ನಡುವೆ ಇದೀಗ ಸಿಎಂ ಕುಮಾರಸ್ವಾಮಿ ಆಗಿರ್ಬೋದು, ವಿಜಯ ಭಾಸ್ಕರ್ ಆಗಿರ್ಬೋದು, ಜೊತೆಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧವೂ ಕೂಡ ಒಂದು ಅರ್ಜಿಯನ್ನ ಬರೆದಿದ್ದಾರೆ. ಈ ರೀತಿ ಆತಕ್ಕೋಸ್ಕರ ಮಾಡ್ತಿದ್ದಾರೆ, ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ರೆ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ನಾವು 6ನೇ ತಾರೀಕಿಗೆ ರಿಸೈನ್ ಮಾಡಿದ ರಾಜೀನಾಮೆಯನ್ನ ಕೊಟ್ಟಿದ್ದೇವೆ, ಬಟ್ ನಮ್ಮ ರಾಜೀನಾಮೆ ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿದ್ದಾರೆ ಅತೃಪ್ತ ಶಾಸಕರು. ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ, ವಿಳಂಬ ಧೋರಣೆಯನ್ನ ಯಾಕೆ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ವಿರುದ್ಧ ಕೂಡ ದೂರನ್ನ ದಾಖಲು ಮಾಡಿರುವಂತದ್ದು. ಆ ಪ್ರತಿಯನ್ನ ನೀವು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅತೃಪ್ತರು ಸುಪ್ರೀಂಗೆ ಸಲ್ಲಿಸಿದಂತ ಅರ್ಜಿಯ ಪ್ರತಿಯನ್ನ ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರೆ ಯಾರ್ಯಾರ ವಿರುದ್ಧ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರೆ ಸಿಎಂ ಕುಮಾರಸ್ವಾಮಿ ಆಗಿರ್ಬೋದು, ಜೊತೆಗೆ ಸ್ಪೀಕರ್ ರಮೇಶ್ ಕುಮಾರ್ ಆಗಿರ್ಬೋದು, ಇವರ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ. ಇಷ್ಟು ಡಿಲೇ ಮಾಡುವ ಅಗತ್ಯತೆ ಏನಿತ್ತು? ನಾವು 6ನೇ ತಾರೀಕಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದೀವಿ, ಇನ್ನು ಕೂಡ ನಮ್ಮ ರಾಜೀನಾಮೆ ಅಂಗೀಕಾರ ಯಾಕೆ ಆಗಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೈಡ್ರಾಮಗಳು ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳು ಬದಲಾವಣೆಗಳು ಆಗುತ್ತೆ ಗೊತ್ತಿಲ್ಲ. ಇವತ್ತಿಗೆ ಸತತ 5 ದಿನ ಆಯ್ತು, ಅಂದ್ರೆ ಮೊನ್ನೆ ಶನಿವಾರದಿಂದ ಶುರುವಾಗಿದೆ ಈ ರಾಜಕೀಯ ಮೇಲಾಟಗಳು. ಇದೀಗ ಮುಂಬೈನಲ್ಲಿ ರಾಜಕೀಯ ಮೇಲಾಟ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಬೆಳಗಿನಿಂದಲೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದೀವಿ. ಅದರ ನಡುವೆ ಇನ್ನೂ ಯಾತಕ್ಕೋಸ್ಕರ ನಮ್ಮ ರಾಜೀನಾಮೆ ಅಂಗೀಕಾರ ಆಗಿಲ್ಲ ಅಂತ ಹೇಳಿ ಅತೃಪ್ತ ಶಾಸಕರು ಇದೀಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ ಹತ್ತಿರುವಂತದ್ದು. ನಾಳೆ ತುರ್ತು ವಿಚಾರಣೆ ಕೂಡ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ನಡುವೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿಯ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಬೀರ್. ಶಬೀರ್, ಏನ್ ಕತೆ ಇದೀಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯ ಪ್ರತಿಯಲ್ಲಿ ದೂರನ್ನ ದಾಖಲು ಮಾಡಿರುವಂತದ್ದು? ಯಾರ ವಿರುದ್ಧ ಎಲ್ಲ ದೂರು ದಾಖಲಾಗಿದೆ ಶಬೀರ್? ಯಶೋಧ, ಬಹಳ ಪ್ರಮುಖವಾಗಿ ಎಲ್ಲ ಅತೃಪ್ತ ಶಾಸಕರು ಕೂಡ ಈ ಪಿಟಿಷನ್ ಅಲ್ಲಿ ಭಾಗಿದಾರರಾಗಿರುವಂತದ್ದು, ಬಹಳ ಪ್ರಮುಖವಾಗಿ ಇಲ್ಲಿ ರಮೇಶ್ ಕುಮಾರ್ ಅವ್ರನ್ನ ಪಾಲುದಾರರಾಗಿ ಮಾಡಿರುವಂತದ್ದು, ಮತ್ತೆ ರಾಜ್ಯ ಸರ್ಕಾರವನ್ನ ಪಾಲುದಾರರಾಗಿ ಮಾಡಿರುವಂತದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮೂರು ಏನೋ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಈಗ ಅತೃಪ್ತ ಶಾಸಕರು ಮಾಡಿಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಈಗೇನು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಶಾಸಕರು, ಆ ರಾಜೀನಾಮೆಗಳನ್ನ ಅಂಗೀಕರಿಸಬೇಕು. ಮತ್ತೆ ಎರಡನೇದಾಗಿ ಈ ಹಿಂದೆ ಏನು ಅನರ್ಹತೆ ಪ್ರಕ್ರಿಯೆ ಏನಿದೆ, ಸ್ಪೀಕರ್ ಅನರ್ಹತೆ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸುವಂತ ಸಾಧ್ಯತೆ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಮತ್ತೆ ಇನ್ನಿಬ್ಬರು ಶಾಸಕರ ಪ್ರಕರಣದಲ್ಲಿ ಅನರ್ಹತೆಯ ಪ್ರಕರಣವೊಂದು ಕೂಡ ಬಾಕಿ ಉಳಿದಿರುವಂತದ್ದು ಸ್ಪೀಕರ್ ಮುಂದೆ. ಆ ಒಂದು ಯಾವುದೇ ಕಾರಣಕ್ಕೂ ಕೂಡ ಅನರ್ಹತೆ ಪ್ರಕ್ರಿಯೆಯ ಅರ್ಜಿ ಏನಿದೆ ಆ ಅರ್ಜಿಯನ್ನ ಮುಂದುವರಿಸಬಾರದು. ಜೊತೆಗೆ ಈ ಪ್ರಕರಣವನ್ನ ಆಧರಿಸಿ ಯಾವುದಾದ್ರೂ ಒಂದು ಹೊಸ ತೀರ್ಪನ್ನ ಕಾನೂನಿನ ಅಡಿ ಕೊಡಬೇಕು ಅನ್ನೋ ಒಂದು ಮೂರು ಅಂಶಗಳನ್ನ ಬಹಳ ಪ್ರಮುಖವಾಗಿ ಮುಂದಿಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಂತದ್ದು. ಸುಪ್ರೀಂ ಕೋರ್ಟ್ ಕೂಡ ಈಗ ವಿಚಾರಣೆಗೆ ಅಂಗೀಕರಿಸಿರುವಂತದ್ದು. ನಾಳೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ 3 ಸದಸ್ಯದ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಈಗ ಸದ್ಯದ ಕುತೂಹಲ. ಯಶೋಧ, ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಅಂತ ಹೇಳಿ ಶಬೀರ್? ಯಶೋಧ, ಈ ಹಿಂದಿನ ಹಳೆ ಪ್ರಕರಣಗಳನ್ನು ಕೂಡ ನಾವು ಗಮನಿಸೋದಾದ್ರೆ ಈ ಹಿಂದೆ ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳನ್ನ ನಾವು ಗಮನಿಸಿದ್ವಿ, ಜೊತೆಗೆ ತೆಲಂಗಾಣದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳನ್ನ ಗಮನಿಸಿದ್ವಿ. ಆ ಒಂದು ಸಂದರ್ಭದಲ್ಲೂ ಕೂಡ
ಸುಪ್ರೀಂ ಅಂದ್ರೆ ಸುಪ್ರೀಂ ಕೋರ್ಟ್ ಕಾನೂನಿನ ಅಡಿ ಚೌಕಟ್ಟಿನಲ್ಲಿ ತೀರ್ಪನ್ನ ನೀಡುವಂತ ಸಂದರ್ಭದಲ್ಲಿ ಸ್ಪೀಕರ್ನ ಕಾರ್ಯ ಚೌಕಟ್ಟಿಗೆ ಯಾವುದೇ ರೀತಿಯಾದಂತ ನಿಯಮಗಳು ಏನು ಕಾನೂನಿನ ಅಡಿ ಇಲ್ಲದೆ ಇರೋದ್ರಿಂದ ಅದು ಕಾನೂನು ಏನು ಸ್ಪೀಕರ್ನ ವೈಯಕ್ತಿಕ ನಿಲುವು ಮತ್ತು ವಿವೇಚನಾ ಶಕ್ತಿಗೆ ಬಿಟ್ಟಿರೋದ್ರಿಂದ ಕೆಲವು ಪ್ರಕರಣಗಳಲ್ಲಿ ಸ್ಪೀಕರ್ಗೆ ಎಲ್ಲ ಜವಾಬ್ದಾರಿಯನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ನಾವು ಇಂತಹ ಪ್ರಕರಣಗಳಲ್ಲಿ ಮಧ್ಯಸ್ಥಿಕೆ ವಹಿಸೋಲ್ಲ. ಕಾನೂನಿನ ಅಡಿ ಸ್ಪೀಕರ್ಗೆ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯ ಇರೋದ್ರಿಂದ ಅವರು ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಅಂದ್ರೆ ಯಾವುದೇ ರೀತಿಯಾದಂತಹ ಟೈಮ್ ಬಾಂಡ್ ಅನ್ನ ಫಿಕ್ಸ್ ಮಾಡದೆ ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಶೀಘ್ರದಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನ ಮಾತ್ರ ಕೊಟ್ಟಿತ್ತು. ಆದ್ರೆ ಯಾವುದೇ ಟೈಮ್ ಬಾಂಡ್ ಅನ್ನ ಕೊಟ್ಟಿರಲಿಲ್ಲ. ಅದೇ ರೀತಿಯಾದಂತಹ ಬೆಳವಣಿಗೆ ಈ ಪ್ರಕರಣದಲ್ಲೂ ಆಗ್ಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇರುವಂತದ್ದು ಏನು ಸ್ಪೀಕರ್ ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸದೆ ನೇರವಾಗಿ ಏನು ರಾಜ್ಯಪಾಲರು ಅಥವಾ ಸ್ಪೀಕರ್ಗೆ ಡೈರೆಕ್ಷನ್ ಕೊಡುವಂತ ಸಾಧ್ಯತೆ ಇರುವಂತದ್ದು ಈ ಕಾನೂನಿನ ನಿಲುವಳಿಗಳಲ್ಲಿ ಯಾವ ರೀತಿಯಾದಂತಹ ಏನು ಅಂಶಗಳಿದೆ ಅದನ್ನ ಪರಿಪಾಲಿಸಿ ಆದಷ್ಟು ಶೀಘ್ರದಲ್ಲಿ ಈ ಪ್ರಕರಣವನ್ನ ಇತ್ಯರ್ಥಗೊಳಿಸಿ ಅನ್ನೋ ಒಂದು ನಿರ್ದೇಶನವನ್ನ ಕೊಡುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಶಬೀರ್. ಗಮನಿಸ್ತಾ ಇದ್ದೀರಾ, ಇದೀಗ ಯಾತಕ್ಕೋಸ್ಕರ ಇಷ್ಟು